ನೀವು ಸಾಯುವಾಗ ಯಾರು ಅಳದೆ ಇದ್ರೂ ಕೂಡ ನೀವು ಬದುಕಿದ್ದ ರೀತಿಯನ್ನು ನೆನೆಸ್ಕೊಂಡು ನೀವು ಅಳದೆ ಇದ್ರೆ ಸಾಕು, ಅದೇ ನಿಮಗೆ ಮೋಕ್ಷ. ಕಷ್ಟಗಳೇ ನಮ್ಮ ಪರಮ ಮಿತ್ರರು ಸ್ನೇಹಿತರೆ. ಕಷ್ಟಗಳನ್ನು ಎದುರಿಸುವುದರನ್ನು ಕಲಿತರೆ ನಾವು ಎಂದಿಗೂ ಯಾರಿಗೂ ಹೆದರುವುದಿಲ್ಲ ಮತ್ತು ಸೋಲುವುದಿಲ್ಲ. ನೀವು ಒಮ್ಮೆ ಪರೀಕ್ಷೆ ಮಾಡಿ ನೋಡಿ, ಸಿಹಿ ಹಣ್ಣು ಕೊಡುವ ಮರವೇ ಜನರಿಂದ ಹೆಚ್ಚು ಕಲ್ಲೇಟು ತಿನ್ನುವುದು. ಅದೇ ರೀತಿ ಉಪಕಾರ ಮಾಡುತ್ತಿರುವ ಜನರಿಗೆ ಹೆಚ್ಚು ಹೆಚ್ಚು ಕಷ್ಟಗಳು, ನಿಂದನೆಗಳು, ಅಪವಾದಗಳು ಬರುವುದು. ಯಾವತ್ತಿಗೂ ಯಾರನ್ನು ತುಳಿಯುವ ಪ್ರಯತ್ನ ನಾವು ಮಾಡಲೇಬಾರದು. ಯಾಕಂದರೆ ಅವರು ಮುಂದೊಂದು ದಿನ ನಿಮಗೆ ಆಸರೆ ಆಗ್ತಾರೆ, ಆಗಬಹುದು ಕೂಡ. ನೀವು ಬದಲಾದರೆ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಿಮ್ಮ ನಿರ್ಧಾರಗಳನ್ನು ಬದಲಿಸಬೇಕು. ಇಂದಲ್ಲ ನಾಳೆ ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಕ್ಕೇ ಸಿಗತ್ತೆ. ನಾನು ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡಿ, ನಾನು ಎಲ್ಲಿ ಎಡವಿದೆ ಎಂದು ಯೋಚಿಸಿ. ಅಹಂಕಾರ ಯಾರಿಗಿರುವುದಿಲ್ಲ ಹೇಳಿ ಸ್ನೇಹಿತರೆ. ಒಡೆಯುವ ಮುನ್ನ ಹುಂಡಿಗೂ ಕೂಡ ಒಂದು ಕ್ಷಣ ಅನಿಸುತ್ತೆ, ಅದರ ಒಳಗಿನ ಹಣ ಎಲ್ಲವೂ ನನ್ನದೇ ಅಂತ. ನೀವು ಮಹಾನ್ ವ್ಯಕ್ತಿಯಾಗಿಯೇ ಯಾವುದಾದ್ರೂ ಕೆಲಸವನ್ನು ಆರಂಭ ಮಾಡಬೇಕೆಂದೇನೂ ಇಲ್ಲ. ಆದರೆ ನೀವು ಮಾಡುವ ಕೆಲಸದಿಂದ ಮಹಾನ್ ವ್ಯಕ್ತಿಯಾಗಬೇಕೆಂಬ ಸಂಕಲ್ಪ ಯಾವತ್ತಿಗೂ ನಿಮ್ಮ ಜೊತೆಗಿರಲಿ. ಇಷ್ಟ ಇದ್ದರೆ ಕಷ್ಟ ಆದರೂ ಬಿಡಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಕಷ್ಟ ಆಗುತ್ತೆ ಅನ್ನೋದಾದರೆ ಇಷ್ಟನೇ ಪಡಬಾರ್ದು ಅಂತಲೂ ಹೇಳ್ತಾರೆ ಹಿರಿಯರು. ಇಷ್ಟಪಟ್ಟು ಕಷ್ಟ ಅಂತ ಇಬ್ಬಿಟ್ರೆ ನಮಗಿಷ್ಟವಾದ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ಕಷ್ಟ ಆಗತ್ತೆ ಅಂತಲೂ ಹೇಳ್ತಾರೆ ಹಿರಿಯರು. ಯಾವತ್ತೂ ಕೂಡ ನೀವು ಈ ಮಾತನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಂಡು ಜೀವನ ಸಾಗಿಸೋದನ್ನು ಕಲ್ತ್ಕೊಳ್ಳಿ. ಅಣಕಿಸುವವರು ಇರಬೇಕು ಜೀವನದಲ್ಲಿ, ಟೀಕಿಸುವವರು ಇರಬೇಕು, ಹೀಯಾಳಿಸುವವರು ಇರಬೇಕು. ಅವರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಸಾಮರ್ಥ್ಯ. ಅವರೇ ನಮ್ಮನ್ನು ಸದಾಕಾಲ ಜಾಗೃತವಾಗಿಸುವ ಕೆಲಸ ಮಾಡ್ತಿರ್ತಾರೆ. ಅವರು ಒಂದು ಲೆಕ್ಕದಲ್ಲಿ ನಮ್ಮನ್ನು ಸದಾಕಾಲ ಜಾಗೃತನಾಗಿಸುವ ಕಾವಲುಗಾರರ ಕೆಲಸ ಮಾಡ್ತಿರ್ತಾರೆ. ಅಂಥವ್ರ ಜೊತೆ ನೀವು ಸದಾಕಾಲ ಎಚ್ಚರದಿಂದನೇ ಇರಬೇಕು. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯ್ತಾ ಕೂರಬೇಡಿ. ಇವತ್ತಿನ ದಿನವನ್ನೇ ಶುಭ ದಿನವನ್ನಾಗಿ ಪರಿವರ್ತಿಸಿ. ಸ್ನೇಹಿತರೆ, ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ನಿಮ್ಮ ಬಳಿ ನಿಮಗೆ ಎಷ್ಟೇ ಸಾಲ ಇರಲಿ, ನೀವು ಕೇವಲ ಎರಡು ಕೆಲಸ ಪ್ರತಿದಿನ ಮಾಡ್ತಾ ಹೋಗಿ ನಿಮ್ಮ ಸಾಲವೆಲ್ಲ ತೀರಿ ನೀವು ಕೋಟ್ಯಾಧಿಪತಿ ಆಗ್ತೀರಾ, ದೊಡ್ಡ ಶ್ರೀಮಂತರಾಗ್ತೀರಾ, ಈ ಸಮಾಜದಲ್ಲಿ ಒಂದೊಳ್ಳೆಯ ಮನುಷ್ಯನಾಗಿ ಬದುಕ್ತಾ ಇರ್ತೀರಾ. ಹಾಗಾದರೆ ಬನ್ನಿ, ಆ ಎರಡು ಕೆಲಸಗಳು ಯಾವುವು ಅಂತ ನೋಡೋಣ. ಮೊದಲನೇ ಕೆಲಸ, ಖರ್ಚು ಮಾಡೋದನ್ನು ಕಡಿಮೆ ಮಾಡಿ. ಸ್ನೇಹಿತರೆ, ಕೆಲವು ನಿಮಿಷಗಳ ಕಾಲ ನೀವು ಸಣ್ಣದಾಗಿ ಯೋಚನೆ ಮಾಡಿ ನೋಡಿ. ನಮಗೆ 25,000 ರೂಪಾಯಿ ಸಂಬಳ ಇದೆ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ ಗೊತ್ತಾ? ತಿಂಗಳಿಗೆ 15,000 ರೂಪಾಯಿ ತುಂಬುವಷ್ಟು, ಅಂದರೆ ತಿಂಗಳಿಗೆ ಸರಿಸುಮಾರು 15,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ತುಂಬುವಷ್ಟು ಸಾಲ ಮಾಡಿರ್ತೀವಿ. ನಿಮಗೀಗ ಅರ್ಥ ಆಯಿತು ಅಂದ್ಕೊಳ್ತೀನಿ. 25,000 ರೂಪಾಯಿ ಸಂಬಳದಲ್ಲಿ 15,000 ರೂಪಾಯಿ ಸಾಲನೇ ಹೋಗುತ್ತೆ ಅಂದರೆ ನಿಮಗೆ ಉಳಿದಿರೋದು ಕೇವಲ 10,000 ರೂಪಾಯಿ. ಆ 10,000 ರೂಪಾಯಲ್ಲಿ ನೀವು ಮನೆ ನಡೆಸಬೇಕು. ನೀವು ಒಂದು ವೇಳೆ ಬ್ಯಾಚುಲರ್ ಆಗಿದ್ದರೆ ನಿಮ್ಮ ಪಿ ಜಿ ಖರ್ಚು ಎಲ್ಲ ನೋಡ್ಕೋಬೇಕು. ಆ 10,000 ರೂಪಾಯಲ್ಲಿ ನೀವು ಎಲ್ಲ ಮೇಂಟೈನ್ ಮಾಡಬೇಕು. ಒಂದು ವೇಳೆ ನೀವು ಫ್ಯಾಮಿಲಿ ಆಗಿದ್ದರೆ, ನಿಮಗೆ ಮದುವೆ ಆಗಿದ್ದರೆ, ಮಕ್ಕಳಿದ್ದರೆ, ಆ 10,000 ರೂಪಾಯಲ್ಲಿ ನೀವು ಸಂಸಾರವನ್ನು ನಿಭಾಯಿಸಬೇಕು. ಆ ಸಂಸಾರವನ್ನು ನಿಭಾಯಿಸೋಕ್ಕಾಗದೆ ನೀವು ಮತ್ತೆ ಬೇರೆ ಎಲ್ಲರ ಹತ್ರನೂ ಕೈಯೊಡ್ತೀರ. ನಿಮ್ಮ ಫ್ರೆಂಡ್ಸ್ ಹತ್ರ ಇನ್ನು ಕೇವಲ 8 ದಿನ ನನಗೆ ಸಂಬಳ ಬರುತ್ತೆ, ಸಂಬಳ ಬಂದ ತಕ್ಷಣ ನಾನು ನಿನ್ನ ಸಾಲವನ್ನು ತೀರಿಸ್ತೀನಿ, ನನಗೆ ದಯವಿಟ್ಟು 5,000 ರೂಪಾಯಿ ಕೊಡ್ತೀಯಾ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನನ್ನ ಮಕ್ಕಳಿಗೆ ಹುಷಾರಿಲ್ಲ, ನನ್ನ ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು, ಹೀಗೆಲ್ಲ ನಾನಾ ತರಹದ ಕಾರಣಗಳನ್ನು ಕೊಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಹತ್ರನೋ ಯಾರ ಹತ್ರನೋ ಸಾಲ ಮಾಡ್ತೀರಾ. ಅದು ಕೂಡ ನಿಮ್ಮ ಫ್ರೆಂಡ್ಸ್ ಕೊಡಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಬಡ್ಡಿಗೋಸ್ಕರ ಕೈ ಚಾಚ್ತೀರಾ. ಕೊನೆಗೆ ತಿಂಗಳ ಬಡ್ಡಿ ಅಲ್ಲ, ವಾರದ ಬಡ್ಡಿ ಆದರೂ ಕೂಡ ನೀವು ಸಾಲ ಮಾಡ್ತೀರಾ. ಆ ಸಾಲವನ್ನು ತೀರಿಸೋದಕ್ಕೋಸ್ಕರ ಮತ್ತೊಂದು ಸಾಲ ಮಾಡ್ತೀರಾ. ಹೀಗೆ ನೀವು ಸಾಲದ ಕೋಪದಲ್ಲಿ ಯಾಕೆ ಬೀಳ್ತಾ ಇದ್ದೀರಾ ಗೊತ್ತಾ? ನಿಮ್ಮ ವಿಪರೀತ ಖರ್ಚು. ಹೌದು ಸ್ನೇಹಿತರೆ, ಆ ಖರ್ಚನ್ನು ಮೊದಲು ನಿಲ್ಲಿಸಿಬಿಡಿ. ನೀವು ವಿಪರೀತ ಖರ್ಚು ಮಾಡೋದನ್ನು ಮೊದಲು ನಿಲ್ಲಿಸಿ ಆಮೇಲೆ ನೀವು ಯೋಚನೆ ಮಾಡಿ ನೋಡಿ. ನಿಮ್ಮ ಖರ್ಚಿನಲ್ಲಿ ಒಂದು ಸಂಸಾರನೇ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸರಿಸುಮಾರು 5-6,000 ರೂಪಾಯಿ ನೀವು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತೀರಾ. ಸ್ನೇಹಿತರೆ, ನೀವು ಖರ್ಚು ಮಾಡ್ತಾ ಇದ್ದುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಖರ್ಚು ಎಲ್ರಿಗೂ ಇದ್ದದೆ, ಆದರೆ ನಾನು ಹೇಳ್ತಾ ಇರೋ ಖರ್ಚು ಯಾವುದ್ರ ಬಗ್ಗೆ ಗೊತ್ತಾ? ಅನವಶ್ಯಕವಾದ ಖರ್ಚು. ಹೌದು ಸ್ನೇಹಿತರೆ, ನೀವು ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬರುವಾಗ ಬೇರೆ ಏನಾದರೂ ನಿಮಗೆ ಕೆಟ್ಟ ಚಟಗಳು ಇದ್ದೇ ಇರುತ್ತೆ. ಆ ಕೆಟ್ಟ ಚಟಗಳಿಗೆ ಮಾರು ಹೋಗಿ ನಿಮ್ಮ ಬಳಿ ಇರುವ ಅಲ್ಪ ಸ್ವಲ್ಪ ಹಣವನ್ನು ನೀವು ಅದಕ್ಕೆ ವ್ಯಯ ಮಾಡ್ತೀರಾ. ಅಷ್ಟು ಸಾಲದು ಅಂತ 2-3 ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಖರ್ಚು ಮಾಡ್ತೀರಾ. ಇವತ್ತು ನೀವು ಖರ್ಚು ಮಾಡಿದ್ರೆ ನಾಳೆ ಅವನು ಖರ್ಚು ಮಾಡಬೇಕು.
ಈ ತರಹದ ಫಾಲೋನ ರೋಟೇಟ್ ಮಾಡಿ ನೀವು ಇದ್ದ ಬಿದ್ದ ಹಣವನ್ನೆಲ್ಲ ದುಶ್ಚಟಗಳಿಗೆ ಖರ್ಚು ಮಾಡಿ ನಿಮ್ಮ ಜೀವನವನ್ನು ಕಷ್ಟದ ಕೂಪಕ್ಕೆ, ಅಂದರೆ ಪ್ರತಿದಿನ ಕಷ್ಟಗಳ ಕೂಪಕ್ಕೆ ತಳ್ತಾ ಹೋಗ್ತೀರಾ. ಈ ಕೆಲಸವನ್ನು ಮೊಟ್ಟ ಮೊದಲು ಬಿಟ್ಬಿಡಿ. ನೀವು ಆದಷ್ಟು ನಿಮ್ಮ ಸಾಲವನ್ನು ತೀರಿಸೋ ತನಕ ನಿಮ್ಮ ಖರ್ಚುಗಳನ್ನು, ನಿಮ್ಮ ಕೆಟ್ಟ ಚಟಗಳನ್ನು ಬಿಟ್ಬಿಡಿ. ಆ ಕೆಟ್ಟ ಚಟಗಳು ಶಾಶ್ವತವಾಗಿ ನೀವು ಬಿಟ್ಟುಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದನ್ನು ಆದಷ್ಟು ಬೇಗ ಸಾಧಿಸ್ತೀರಾ, ಅದು ಖಡ ಖಂಡಿತ ಕೂಡ. ಸ್ನೇಹಿತರೆ, ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಅತಿ ಮುಖ್ಯವಾದ ಕೆಲಸ ಏನು ಅಂದರೆ ಕಮಿಟ್ಮೆಂಟ್ಸ್. ಹೌದು ಸ್ನೇಹಿತರೆ, ಕಮಿಟ್ಮೆಂಟ್ಸ್ ಅಂದರೆ ಏನು ಗೊತ್ತಾ? ಒಪ್ಪಂದ. ನಿಮಗೆ ನೀವೇ ನಿಮ್ಮ ಜೀವನದಲ್ಲಿ ಒಪ್ಪಂದ ಮಾಡ್ಕೋಬೇಕು. ಅದು ಯಾವ ತರಹದ ಒಪ್ಪಂದ ಅಂದರೆ, ಕೇವಲ 2-3 ವರ್ಷದಲ್ಲಿ ನಾನು ಸಾಲ ಮುಕ್ತನಾಗಬೇಕು, ನನಗಿರುವ ಸಾಲ ಅದೆಷ್ಟೇ ದೊಡ್ಡದಿರಲಿ ಅದನ್ನು ಕೇವಲ 2-3 ವರ್ಷದಲ್ಲಿ ನಾನು ಕಷ್ಟಪಟ್ಟು ದುಡಿದು ತೀರಿಸಿಯೇ ತೀರಿಸ್ತೀನಿ ಅನ್ನೋ ಹಂಬಲ, ಹುಚ್ಚುಚಟ ಅನ್ನೋದಕ್ಕಿಂತ ಕೆಟ್ಟ ಚಟ ನಿಮ್ಮಲ್ಲಿರಬೇಕು. ಆ ಚಟವನ್ನು ನೀವು ಬೆಳೆಸಬೇಕು, ಅದನ್ನು ಚೆನ್ನಾಗಿ ನೀವು ರೂಢಿಸ್ಕೋಬೇಕು. ನಾನು ಎಷ್ಟೇ ಕಷ್ಟ ಬರಲಿ, ಏನೇ ನೋವು ಬರಲಿ, ನನಗಿರುವ ಸಾಲವನ್ನು ತೀರಿಸಿ ನಾನು ಮುಂದೆ ನಡೆದೇ ನಡೀತೀನಿ, ನಾನಿಟ್ಟ ಗುರಿಯನ್ನು ಸಾಧಿಸಿಯೇ ಸಾಧಿಸ್ತೀನಿ ಅನ್ನೋ ಹುಚ್ಚು ಹಂಬಲ ನೀವು ಮೊದಲು ಬೆಳೆಸ್ಕೋಬೇಕು. ಸಾಲ ಯಾರಿಗಿಲ್ಲ ಸ್ನೇಹಿತರೆ, ಎಲ್ಲರೂ ಸಾಲ ಮಾಡ್ತಾರೆ. ಆದರೆ ಸಾಲ ಮಾಡೋದರಲ್ಲಿ 2 ವಿಧಾನಗಳಿವೆ. ಒಂದು, ನೀವು ಮಾಡುವ ಸಾಲ ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ಸಾಲ ಮಾಡಿ. ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ನಿಮಗಿರುವ ಸಂಬಳದಲ್ಲಿ ನೀವು ಒಂದು ಒಳ್ಳೆಯ ಹೌಸಿಂಗ್ ಲೋನ್ ಮಾಡಿ ಒಂದು ದೊಡ್ಡ ಮನೆಯನ್ನು ಕಟ್ಟಿ. ಅದು ಯಾವತ್ತೂ ನಿಮ್ಮನ್ನು ಕೆಟ್ಟ ದಾರಿ ತುಳಿಸೋದಿಲ್ಲ. ನಿಮ್ಮ ಮನೆ ನಿಮಗೆ ಆಶಾಕಿರಣವಾಗತ್ತೆ, ನಿಮಗೆ ಒಂದು ಇರೋದಕ್ಕೆ ಸೂರಾಗತ್ತೆ. ಅಷ್ಟೇ ಅಲ್ಲ, ಎದುರಾಳಿಗಳು, ಶತ್ರುಗಳು ನಿಮ್ಮ ಮನೆಯನ್ನು ನೋಡಿ ನಿಮ್ಮನ್ನು ಅಣಕಿಸೋದಿರಲಿ, ನಿಮ್ಮ ಕಡೆ ಮುಖ ಮಾಡಿ ನೋಡೋದಕ್ಕೂ ಹೆದರಬೇಕು. ಅಂತಹ ಭವ್ಯವಾದ ಬಂಗ್ಲೆಯನ್ನು ಕಟ್ಟಿ ತೋರಿಸಿ ಅವರ ಮುಖಕ್ಕೆ ಹೊಡೆದಂಗೆ ಮಾಡಿ. ಇನ್ನು 2ನೇ ವಿಧಾನ ಏನು ಗೊತ್ತಾ, ನೀವು ಸಾಲ ಯಾಕೆ ಮಾಡಿರ್ತೀರಾ ಅಂದರೆ, ಒಂದು ಸಲ ಸಾಲ ಮಾಡಿದ್ದನ್ನು ತೀರಿಸೋದಕ್ಕಾಗದೆ ಮತ್ತೊಂದು ಸಾಲವನ್ನು ಮಾಡ್ತೀರಾ, ಆ ಸಾಲವನ್ನು ಕೂಡ ತೀರಿಸೋದಕ್ಕಾಗದೆ 3ನೇ ಸಾಲವನ್ನು ಮಾಡ್ತೀರಾ. ಹೀಗೆ ಸಾಲ ಬೆಳೀತಾನೆ ಹೋಗುತ್ತೆ, ಆದರೆ ನೀವು ಬೆಳೆಯಲ್ಲ, ನೀವು ಕುಗ್ಗುತ್ತಾನೆ ಹೋಗ್ತೀರಾ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಆಗೋದಕ್ಕೆ ಶುರುವಾಗುತ್ತೆ, ಮಡದಿಯ ಜೊತೆ ಮಾತುಕತೆ ಆಗಲ್ಲ, ಒಬ್ರಿಗೊಬ್ಬರು ಇರಿಸು ಮುರುಸು, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರಲ್ಲ. ಇಂತಹ ಸಾಲ ನಿಮ್ಗೆ ಯಾಕೆ ಬೇಕು, ಆ ಸಾಲವನ್ನು ನೀವು ಯಾಕೆ ಮಾಡಿರ್ತೀರಾ ಅನ್ನೋದನ್ನು ನೀವು ಮೊದಲು ಮನವರಿಕೆ ಮಾಡ್ಕೊಳ್ಳಿ. ನೀವು ಮೋಜು ಮಸ್ತಿ ಮಾಡೋದಕ್ಕೆ ಸಾಲ ಮಾಡ್ತೀರಾ, ಆ ಸಾಲವನ್ನು ತೀರಿಸೋದಕ್ಕೆ ಮತ್ತೊಬ್ಬರ ಹತ್ರ ಕೈ ಚಾಚ್ತೀರಾ, ಅಂತಹ ಸಾಲ ನಿಮಗೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ಈಗ ಮಾಡಿದ್ದೀರಾ ಪರವಾಗಿಲ್ಲ, ಅದನ್ನು ತೀರಿಸೋದಕ್ಕೆ ಕೇವಲ 2 ವರ್ಷ ನಿಮಗೆ ಟೈಮ್ ಇದೆ. ಆ 2 ವರ್ಷದ ಟೈಮ್ನಲ್ಲಿ ನೀವು ನಿಮಗಿರುವ ಎಲ್ಲ ಸಾಲವನ್ನು ತೀರಿಸಿ ನಿಮ್ಮ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಕೊಳ್ಳಿ. ಈ 2 ಕೆಲಸಗಳನ್ನು ನೀವು ಪ್ರತಿದಿನ ಚಾಚು ತಪ್ಪದೆ ಅನುಸರಿಸ್ತಾ ಹೋದರೆ, ಒಳ್ಳೊಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಜಗತ್ತಿನಲ್ಲಿ ಸಾಧಕರ ಲಿಸ್ಟ್ನಲ್ಲಿ ನೀವು ಸೇರ್ಕೋತೀರಾ. ಇಲ್ಲಾಂದರೆ ನಿಮ್ಮ ಪಾಡು ಅಷ್ಟಕ್ಕಷ್ಟೇ. ಗೆದ್ದವರು ಸಂತೋಷದಿಂದ ಸ್ವಲ್ಪ ಕುಣಿದಾಡ್ತಾರೆ, ಸೋತವರು ಯೋಚನೆ ಮಾಡ್ತಾ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ಕೋತಾರೆ. ಸೋಲು ಗೆಲುವು ಶಾಶ್ವತ ಅಲ್ಲ ಅಂತ ತಿಳಿದವರು ಪ್ರತಿದಿನ ಪ್ರತಿನಿತ್ಯ ಸಂತೋಷದಿಂದಲೇ ಇರ್ತಾರೆ. ನೀವು ಕೂಡ ಹಾಗಿರಬೇಕು ಸ್ನೇಹಿತರೆ. ಸಾಲ ಮಾಡಿ ಕೊರಗ್ತಾ ಇದ್ದೀರಾ, ಜೀವನನೇ ಮುಗಿದೋಯ್ತು ಅಂತ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರಾ? ಹಾಗಾದರೆ ಆ ಕೆಲಸವನ್ನು ಮೊಟ್ಟ ಮೊದಲು ಬಿಟ್ಬಿಡಿ. ಈ ಜಗತ್ತಿನಲ್ಲಿ ಮನುಷ್ಯನ ಕೈಲಿ ಆಗದೇ ಇರೋದು ಯಾವುದೂ ಇಲ್ಲ, ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಎಂತಹ ಬಂಡೆಗಲ್ಲನ್ನಾದರೂ ಪುಡಿ ಪುಡಿ ಮಾಡುವಂತಹ ತಾಕತ್ತು ಮನುಷ್ಯನಿಗಿದೆ. ಇದು ಯಾವತ್ತೂ ನೀವು ಮರಿಬೇಡಿ. ಇದೆ ಎಂದು ಮೆರೆಯಬೇಡಿ, ಇಲ್ಲ ಎಂದು ಕೊರಗಬೇಡಿ. ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಒಂದು ದಿನ ಎನ್ನುವುದನ್ನು ಮರಿಬೇಡಿ. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಮೋಟಿವೇಶನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.